ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ರಾಷ್ಟ್ರೀಯ ಹೆದ್ದಾರಿ ಕಡವಗೆರೆ ಬಳಿ ಲಾರಿ ಹಾಗೂ ದ್ವಿಚಕ್ರ ವಾಹನದ ನಡುವೆ ಅಪಘಾತ, ಓರ್ವ ವ್ಯಕ್ತಿ ಸಾವು. ದಿನಾಂಕ 11/11/2018 ಭಾನುವಾರ ರಾತ್ರಿ ಸುಮಾರು 7:30 ಸಮಯದಲ್ಲಿ ಕಡವಗೆರೆ ಹೈಮಾತಾ ಹೋಟೆಲ್ ಮುಂಭಾಗ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ವ್ಯಕ್ತಿಗೆ ಲಾರಿ ಗುದ್ದಿ ಅಪಘಾತ ಸಂಭವಿಸಿ ಸ್ಥಳದಲ್ಲೇ ಮೃತಪಟ್ಟಿರುತ್ತಾನೆ. ಮೃತ ವ್ಯಕ್ತಿಯು ಕಡವಗೆರೆ ಗ್ರಾಮವಾಸಿಯಾದ ಗೋವಿಂದಪ್ಪ, ಸುಮಾರು 45 ವರ್ಷ ಎಂದು ಗುರುತಿಸಲಾಗಿದೆ. ಈ ಪ್ರಕರಣ ಕಳ್ಳಂಬಿಳ್ಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕೇಂದ್ರ ಸಚಿವ ಎಚ್ಎನ್ ಅನಂತ್ ಕುಮಾರ್ ಅನಾರೋಗ್ಯ ಕಾರಣದಿಂದಾಗಿ ಇಂದು ಬೆಳಗಿನ ಜಾವ ವಿಧಿವಶರಾಗಿದ್ದಾರೆ. ದಿನಾಂಕ 11/11/2018 ಸೋಮವಾರ ಬೆಳಗಿನ ಜಾವ ಸುಮಾರು 3 ಗಂಟೆಯ ಸಮಯದಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಎಚ್ಎನ್ ಅನಂತ್ ಕುಮಾರ್ ರವರು ವಿಧಿವಶರಾಗಿದ್ದು, ಇವರು ಉತ್ತಮ ಆಡಳಿತಗಾರರು, ಸಂಘಟನಾ ಚತುರರು ಹಾಗೂ ಸ್ನೇಹಜೀವಿಗಳು ಆಗಿದ್ದು ಇಂದು ಇವರು ರಾಜ್ಯದ ಜನರನ್ನು ಅಗಲಿದ್ದಾರೆ. ಶಿರಾ ಭಾಜಪ ವತಿಯಿಂದ ಐಬಿ ವೃತ್ತದಲ್ಲಿ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪ್ರಧಾನ ಕಾರ್ಯದರ್ಶಿಗಳು, ಕೇಂದ್ರ ಸಚಿವರು, ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀ ಅನಂತ್ ಕುಮಾರ್ ಅವರು ಇವತ್ತು ನಮ್ಮನ್ನಾಗಲಿ ಇವತ್ತು ಕಾಣದಲ್ಲೊಬ್ಬ ಪ್ರಯಾಣ ಬೆಳೆಸಿದ್ದಾರೆ. ಶ್ರೀ ಅನಂತ್ ಕುಮಾರ್ ಅವರು ಹೇಳಬೇಕಾದ್ರೆ ಹುಟ್ಟಿನಿಂದಲೂ ಹೋರಾಟಗಾರರು. ಹುಬ್ಬಳ್ಳಿಯಲ್ಲಿ ಹುಟ್ಟಿ ಒಂದು ಆರ್ಎಸ್ಎಸ್ ಸಂಸ್ಥೆಗೆ ಸೇರಿಕೊಂಡು ಬೆಂಗಳೂರಲ್ಲಿ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಒಂದು ಚಿಕ್ಕ ವಯಸ್ಸಿನಲ್ಲೇ ಹೋರಾಟ ಮಾಡಿಕೊಂಡು ಪಕ್ಷವನ್ನು ಬೆಳೆಸತಕ್ಕಂಥ ಮಹಾನ್ ವ್ಯಕ್ತಿ ಶ್ರೀ ಅನಂತ್ ಕುಮಾರ್ ಅವರು. ಮತ್ತು ಅವರು ಯಾರನೇ ವ್ಯಕ್ತಿಯಾಗಲಿ ಅಂತ ದ್ವೇಷ ಮಾತ ಮಾಡ್ತಿರಲಿಲ್ಲ. ಅವರು ಎಲ್ಲರೂ ಸ್ನೇಹ ವಿಶ್ವಾಸದಿಂದ ಅದು ಅದಾಶು ಏನು ವಾಜಪೇಯಿ ಅಂತ ನಡ್ಕೊಂತಿದ್ರು. ಅದೇ ರೀತಿ ನಮ್ಮ ಕರ್ನಾಟಕ ಮತ್ತು ಇವತ್ತು ದೇಶದಲ್ಲಿ ಇವತ್ತು ಪಕ್ಷವನ್ನು ಕಟ್ಟಿರುವಂಥ ಮಹಾನ್ ವ್ಯಕ್ತಿ ಅಂತ ನಮ್ಮನ್ನು ಅಗಲಿದ್ದಾರೆ. ಇವತ್ತು ಅನಂತ್ ಕುಮಾರ್ ಅವರು ಹೇಳಬೇಕಾದ್ರೆ ಇವತ್ತು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿ ನಮ್ಮ ರೈತರಿಗೆ ಕೊಟ್ಟಂಥ ಕೊಡುಗೆಗಳು ಮತ್ತು ನಮ್ಮ ಪಕ್ಷಕ್ಕೆ ಒಂದು ನೆಲೆ ಇಲ್ಲದ ಸ್ಥಿತಿಯಲ್ಲೇ ಒಂದು ಬೆಳಕು ಬಂದು ಯಡಿಯೂರಪ್ಪನವರು ಮತ್ತು ಅವರು ಮತ್ತು ಈಶ್ವರಪ್ಪನವರು ಇನ್ನೂ ಕೆಲವು ಸಂತೋಷದಂಥ ವ್ಯಕ್ತಿಗಳು ಈ ಪಕ್ಷವನ್ನು ರಾಜ್ಯದಲ್ಲಿ ಕಟ್ಟಿರ್ತಾ ಜತೆಯಾಗಿ ಕಟ್ಟಿರ್ತಕ್ಕಂಥ ವ್ಯಕ್ತಿ ಅನಂತ್ ಕುಮಾರ್ ಅವರು ಇವತ್ತು ನಮ್ಮ ನಗಲಿದ್ದಾರೆ. ಅವರಿಗೆ ದೇವರು, ಅವರ ಕುಟುಂಬಕ್ಕೂ ಮತ್ತು ಅವರ ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳಿಗೂ ಮುಖಂಡರುಗಳಿಗೂ ದೇವರು ಅವರಿಗೆ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ಅನಂತ್ ತಾಲೂಕು ಬಿಜೆಪಿ ಅಧ್ಯಕ್ಷರು ಇವತ್ತು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಅನಂತಕುಮಾರ್ ಅವರನ್ನು ಕಳ್ಕೊಂಡು ಇವತ್ತು ನಾವು ನಮ್ಮ ಪಕ್ಷ ತಬ್ಬಲಿಯಾಗಿದೆ. ಏಕಪ್ಪ ಅಂತಂದರೆ ಅವರು ಎವಿವಿಪಿಯಿಂದ ಅಂದರೆ ವಿದ್ಯಾರ್ಥಿ ದಶೆಯಿಂದ ರಾಜಕಾರಣಕ್ಕೆ ಧುಮುಕಿ ವಕೀಲರಾಗಿ ಮತ್ತು ಅನೇಕ ಒಂದು ಏನು ಹುಬ್ಬಳ್ಳಿಯಿಂದ ಬಂದು ಬೆಂಗಳೂರಲ್ಲಿ ಗೆದ್ದು ಸತತವಾಗಿ ಗೆದ್ದು ಅನೇಕ ವರ್ಷಗಳ ಸಂಸದರಾಗಿ ಮತ್ತು ವಾಜಪೇಯಿಯವರ ಸರ್ಕಾರದಲ್ಲಿ ಮತ್ತು ವಿಮಾನಯಾನ ಖಾತೆ ಸಚಿವರಾಗಿ ಬೆಂಗಳೂರಿಗೆ ನೀಡಿರ್ತಕ್ಕಂಥ ಕೊಡುಗೆ ಅಪಾರ. ಮತ್ತು ಅದೇ ರೀತಿ ನಮ್ಮ ನರೇಂದ್ರ ಮೋದಿಯವರ ಸಚಿವ ಸಂಪುಟದಲ್ಲಿ ರಾಸಾಯನಿಕ ಗೊಬ್ಬರ ಸಚಿವರಾಗಿ ಇವತ್ತು ಬೇವಿನ ಲೇಪಿತ ಗೊಬ್ಬರವನ್ನು ಮಾಡಿ ಇವತ್ತು ರೈತರಿಗೆ ಅತಿ ಹೆಚ್ಚಿನದಾಗಿ ಇವತ್ತು ಲಾಭವನ್ನು ತಂದುಕೊಟ್ಟಂತಹ ಮಹಾನ್ ನಾಯಕರು ಅಂತಂದರೆ ಇವತ್ತು ಅನಂತಕುಮಾರ್ ಅವರು. ಈ ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, ಇನ್ನೂ ಅನೇಕ ಮಹನೀಯರು
ಈ ಒಂದು ನಮ್ಮ ರಾಜ್ಯಕ್ಕೆ ಈ ಒಂದು ಬಿಜೆಪಿ ಪಕ್ಷಕ್ಕೆ ನೆಲೆ ಇಲ್ಲದಾಗ ದುಡಿದು. ಬಡವನಹಳ್ಳಿಯಲ್ಲಿ ಕೇಂದ್ರ ಸಚಿವ ಎಚ್ಎನ್ ಅನಂತಕುಮಾರ್ ರವರ ಭಾವಚಿತ್ರಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಬಡವನಹಳ್ಳಿಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ರವರಿಗೆ ಬಡವನಹಳ್ಳಿ ಗ್ರಾಮಸ್ಥರಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಕಾಡುಗೊಲ್ಲರ ಆರಾಧ್ಯ ದೈವ ಜುಂಜಪ್ಪನ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಬೇವನಹಳ್ಳಿ ಮತ್ತು ಕಳವರಹಳ್ಳಿ ಮಧ್ಯೆ ಇರುವಂತಹ ಪುರಾಣ ಪ್ರಸಿದ್ಧ ಜುಂಜಪ್ಪ ಸ್ವಾಮಿ ನೆಲೆಬೀಡು ಪವಾಡ ಮತ್ತು ದೈವಶಕ್ತಿಯಿಂದಲೇ ಪ್ರಸಿದ್ಧಿ ಪಡೆದಿದೆ. ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ಜಾತ್ರಾ ಮಹೋತ್ಸವವು ಜುಂಜಪ್ಪ, ಚಿತ್ರಲಿಂಗೇಶ್ವರ, ಕರಿಯಮ್ಮ, ಎತ್ತಪ್ಪ ದೇವರ ಉತ್ಸವದೊಂದಿಗೆ ಆರಂಭವಾಗಿ ಜಾತ್ರಾ ಮಹೋತ್ಸವ ವೈಭವ ಇಮ್ಮಡಿಗೊಳಿಸುತ್ತದೆ. ಜುಂಜಪ್ಪ ಗದುಗಿಗೆ ವಿಶೇಷ ಪೂಜೆ ಸಲ್ಲಿಸುವ ಭಕ್ತವೃಂದ ನಾಗದೋಷ ನಿವಾರಣೆಗೆ ನಾಗಾಕಾರದ ಪಂಚಲೋಹಾಕಾರದ ವಸ್ತುವನ್ನು ಜುಂಜಪ್ಪನಿಗೆ ಮೊರೆ ಇಟ್ಟು ದೋಷ ನಿವಾರಣೆಗಾಗಿ ಅರಕೆ ಇಡುತ್ತಾರೆ. ಸಂತಾನ ಭಾಗ್ಯಕ್ಕೂ ಜುಂಜಪ್ಪನಿಗೆ ಮೊರೆ ಇಡುತ್ತಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.